आज बेळगावमध्ये कुमार गंधर्व रंगमंदिर येथे मानव बंधुत्व वेदिके कार्यक्रमाचे आयोजन करण्यात आले होते. हा कार्यक्रम बसवपर संघटना यांच्या नेतृत्वाखाली पार पडला असून नागपंचमी कार्यक्रमाचे आयोजन देखील करण्यात आले होते. यावेळी माजी मंत्री सतीश जारकीहोळी यांनी सांगितले की अंधविश्वास काढण्यासाठी आपण अगोदर इतिहास समजून घेतला पाहिजे. अंधविश्वास काढण्यासाठी बुद्ध बसव यांचे विचार समजून घेतले पाहिजे व त्यांचे पालन केले पाहिजे. तसेच लोक सापाच्या दगडाच्या मूर्तीला दूध घालतात पण प्रत्यक्षात काही वेगळेच असते असे सांगून त्यांनी आपले विचार मांडले. ಭಾಳಷ್ಟು ಇದಕ್ಕೆ ಪೂಜೆ ಪುರಸ್ಕಾರದಿಂದ ನಾವು ಇದನ್ನು ಆಚರಣೆಯನ್ನು ಸಾವಿರಾರು ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಅಂದರೆ ವೈಜ್ಞಾನಿಕವಾಗಿ ನಾವು ಹಾಲನ್ನು ಇಲ್ಲಿ ಕುಡಿದು ಉದಾಹರಣೆಗೆ ಎಲ್ಲರೂ ಕುಡಿಲಿ ಕೂಡ ಬರಲ್ಲ. ನಾವು ಯಾವ್ದು ಬಹುಶಃ ಹಾಲು ಕುಡಿದ್ರೆ ಅದು ನೀರು ವ್ಯರ್ಥಿ ಸಾಯುವಂಥ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ಆದರೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಹಾಲನ್ನು ಮೊದಲು ಗೊತ್ತಿಲ್ಲ, ಏನೇ ನಿಜವಾದ ಅವ್ರು ಕುಡಿಸಿದ್ರು ಅಥವಾ ಈ ಮನೆಯಾಗಣ್ಣ ಡೂಪ್ಲಿಕೇಟ್ ಹಾಲು ಕುಡಿಸ್ರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಹಾವಾಗ ನೋಡ್ರಿ ನಾವೆಲ್ಲ ಊರಾರು ಕೂಡ್ತಿ ಹುಣ್ಯಾರು ಕೂಡಿ ಅದನ್ನ ಬಡ್ಲಿಕ್ಕೆ ಕೂಡಾಡ್ತೀವಿ ಹೊರತಾಗೆ ಅವಾಗ ಯಾವ್ದು ನಿಜವಾಗಿ ನಾವು ಹಾಲು ಯಾರು ಅಂತ ಹೇಳಿ ತೊಂದ್ರೆ ಯಾರು ಹೋಗಲ್ಲ. ಏ ಬಂದಿದೆ ನಮ್ಮ ಓಣೆ ಹಾವು ಬಂದಿದೆ ಬರೀ ಅಂತ ಯಾರು ಯಾರು ಹೋಗಲ್ಲ. ಅವಾಗೆಲ್ಲರೂ ಕೂಡ್ತಾರ ಕೂಡಿ ಎಲ್ಲ ಬಡದು ಅದು ಎಲ್ಲಿ ಅಲ್ಲಿ ಸಿಕ್ಕಿದ್ರೆ ಇಲ್ಲಿ ಸಿಕ್ಕಿದ್ರೆ ಒಂದ್ಸಲ ಮಣಿನ ಆಡಿದ್ ನೋಡಿ ಅಣ್ಣ ಮಣಿನ ಆಡಿ ಬರೋ ಹೋಗ್ತಾರೆ ಸಣ್ಣ ಮಣಿ ಇತ್ತವ ಒಳಗೆಲ್ಲ ಹೋಗಿ ಕೂತ್ರೆ ಅದು ಅಡ್ಡೆ ಹೋಗೋದು 10 ನಿಮಿಷ ಆಗದ. ಆದ್ರೂ ಹುಡಿ ತೆಗದ ಬಡದ ಹೋಗದು. ಆದ್ರೆ ಇಲ್ಲಿ ನಾವು ವ್ಯತಿರಿಕ್ತವಾಗಿ ನಾವು ಕುಡಿಬೇಕಾದ ಹಾಲನ್ನು ನಮ್ಮ ಮಕ್ಕಳ ಕುಡಿಬೇಕಾದ ಹಾಲನ್ನು ಅನಾವಶ್ಯಕವಾಗಿ ಎಲ್ಲರ ಜಗಲಿ ಮೇಲೆ ಪೂಜೆ ಮಾಡಿ ವೇಸ್ಟ್ ಮಾಡೋದನ್ನು ತಡೆಯಲಿಕ್ಕೆ ಇದೊಂದು ಕಾರ್ಯಕ್ರಮ ಅನ್ನುತ್ತಾರೆ. ಯಾವಳಿ ಅನೇಕ ಬಸವಪರ ಸಂಘಟನಾ ಕಾರ್ಯಕರ್ತೆ ಉಪಸ್ಥಿತ ಹೋದೆ.